ಹರಿಗೆ ದೆಲೆ ಮನದೊಳಗೆ ದುರುಳಗೂ ದುರವರರು ಮಡಿದರು ನಿನ್ನ ಶಶಸಹೋದರರು ಮಡಿದವರಿಗ ಅಂಬುಗೈದ ಶಪದವೇನಾಯಿತೋ 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 ಅಲ್ಲ ಗೆಳೆಯುತ್ತಿರುವ ಅದಮ ಮರಳುಗಳೇ ಸದ್ದು. ಏನೀ ಕುಕ್ಷಿ ಬಗೆಯ ಕುಹಕ ಕಂಟಕದ ಕರ್ಕಶ ಕೇಕೆ? ಏನೀ ಪ್ರಳಯ ಅಗ್ನಜೋಲೆಯಲ್ಲಿ ಪ್ರಚೋದನೆ ಗೆಳೆಯುತ್ತಿರುವ ಪ್ರಳಯ ಮಾರುತದ ತಾಂಡವ? ಅಖಂಡ ಬರದ ಖಂಡಕ್ಕೆ ಕುಹಕ ಕುಕ್ಷೀಕತೆಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಈ ಸೌವಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ದುರ್ಯೋಧನ ದುರ್ನೀತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ಒಂದು ಒಂದು ನಿರಪರಾಧಿಗಳು ಒಂದು ನಿರಪರಾಧಿಗಳು ನನ್ನ ಗಾಂಧಾರ ವಂಶೋದ್ಧಾರಕರು ಹೋದ ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತರನ್ನು ನಿನ್ನ ಕಲಿಯ ಪರಗ್ರಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆಯು ನಡುಗುತ್ತಿರುವುದು ನನ್ನ ಕೈಕಾಲುಗಳು ಕಂಪಿಸುತ್ತಿರುವುದು. ದುರ್ಯೋಧನ ಅಂದು ನನ್ನ ಹದ ಮುಖ್ಯ ಸಹೋದರರಿಗೆ ದಿನ ದಿನಕ್ಕೊಂದು ಇಡೀ ಅನ್ನ ಒಂದು ಒಳಗೆ ನೀರನ್ನು ಕೊಡುತ್ತಿದ್ದೆ. ನನ್ನ ಸಹೋದರರು ಅದನ್ನೆಲ್ಲವನ್ನು ನನಗೆ ತಾವೆಲ್ಲರೂ ವಾಸ ಮಾಡಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಹತರಾದ ಈ ದಾರುಣ್ಯ ದೃಶ್ಯ ನನ್ನ ಈ ಸುತ್ತಪಟಲದಿಂದಳಿಯದೆ ಉಳಿದು ನಿರಂತರ ಜೋಲೆಯಲ್ಲಿ ನನ್ನನ್ನು ಬೆಂದು ಕೃಶವಾಗಿದ್ದೇನೆ. ನನ್ನೇ ದೇಹವನ್ನು ಅಣು ಹಣುವಾಗಿ ಅಣು ಹಣುವಾಗಿ ಸುಂದರಿಸಿದರು
ಸೇಡು, ಸೇಡಿಗೆ ಸೇಡು, ರಕ್ತ ರಕ್ತಕ್ಕೆ ರಕ್ತ ಎಂಬುವ ಮಾತ್ಸರ್ಯದ ಹೊರತಾಗಿ ಮತ್ತಾವಾಸೆ ಆಕಾಂಕ್ಷೆಯು ನನ್ನ ನರಿಸಲ ಸತ್ಯ, ಮತ್ತಾವ ಆಸೆ ಆಕಾಂಕ್ಷೆಗಳು ನನ್ನ ನರಿಸಲ ಸಾಧ್ಯ. ದಾಳಗಳು ದಾಳಗಳಲ್ಲವ ಮರುಳೇ ಇವುಗಳು ದಾಳಗಳಲ್ಲವ, ದಾಳಗಳಲ್ಲವ ಮರುಳೇ ಇವುಗಳು ದಾಳಗಳಲ್ಲವ. ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು, ಮೂಳೆಗಳು ದಾಳಗಳಲ್ಲವ ಮರುಳೇ ಇವುಗಳು ದಾಳಗಳಲ್ಲವ, ದಾಳಗಳಲ್ಲವ ಮರುಳೇ ಇವುಗಳು ದಾಳಗಳಲ್ಲವ. ನನ್ನ ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ ಕುರುವಂಶವೇ ಆಳು. ನನ್ನ ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ ಕುರುವಂಶವೇ ಆಳು. ತಾಳ ಸರ್ಪವನ್ನು ತುಳಿದೆಬ್ಬರಿ ಕೂಳ ಕೌರವನೆ ಕೇಳು. ನಾಳೆ ನಡೆಯಿರೋ ಘೋರ ತಾಳದ ಕೌರವರೆಣಗಳ ಸಾಲು ಸಾಲು ಸರ್ಪ ಕಿರೀಟವ ಧರಿಸಿ ಸರ್ಪದಿ ಮೆರೆಯುವ ದುರುಳನೆ ಕೇಳು. ಸರ್ಪ ಕಿರೀಟವ ಧರಿಸಿ ಸರ್ಪದಿ ಮೆರೆಯುವ ದುರುಳನೆ ಕೇಳು. ಸದಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ, ಸದಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ, ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದಿ ನಿನ್ನ ತೊಡೆಯನ್ನು ಮುರಿಸಿ, ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದಿ ನಿನ್ನ ತೊಡೆಯನ್ನು ಮುರಿಸಿ, ಮರ್ಮಾಂಗದಿ ನಿನ್ನ ತೊಡೆಯನ್ನು ಮುರಿಸಿ. ದಾಳಗಳಲ್ಲವ ಮರುಳೇ ಇವುಗಳು ದಾಳಗಳಲ್ಲವ, ದಾಳಗಳಲ್ಲವ ಮರುಳೇ ಇವುಗಳು ದಾಳಗಳಲ್ಲವ, ದಾಳಗಳಲ್ಲವ ದಾಳಗಳಲ್ಲವ. ದುಷ್ಟ ದುರ್ವಿಧಿಯ ಹಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನೆ ಕೇಳು. ಹಂದು ನಿರಪರಾಧಿಗಳು, ಅಂದು ನಿರಪರಾಧಿಗಳು ನನ್ನ ಗಾಂಧಾರ ವಂಶೋದ್ಧಾರಕರ, ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತರನ್ನು ನಿನ್ನೀಗ ಕಲೆಯ ಪರಾಗ್ರಹದಲ್ಲಿರಿಸಿ, ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಯೋಜನೆಯನ್ನು ಸ್ಮರಿಸಿಕೊಂಡರೆ ಒಬ್ಬ ನನ್ನ ಗುಂಡಿಗೆಯು ನಡುಗುತ್ತಿರುವುದು, ನನ್ನ ಕೈಕಾಲುಗಳು ಕಂಪಿಸುತ್ತಿರುವವು, ನನ್ನ ರಕ್ತವೇ ಕೊಲೆಯುತ್ತಿರುವುದು. ದುರ್ಯೋಧನ, ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೊಂದು ಇಡೀ ಅನ್ನ ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ. ಆ ನನ್ನ ಸಹೋದರರು ಅದನ್ನೆಲ್ಲವನ್ನೂ ನನಗಿರಿಸಿ ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದ ಈ ದಾರುಣ್ಯ ದೃಶ್ಯವು ನನ್ನ ಸ್ಮೃತಿ ಪಟಲದಿಂದ ಅಳಿಯದೆ ಉಳಿದು ನಿರಂತರ ಬಡಪಾಲಿಯಲ್ಲಿ ನಂದು ಬೆಂದು ಕೃಶವಾಗಿದ್ದೇನೆ. ನನ್ನ ದೇಹವನ್ನು ಹಣುಹಣುವಾಗಿ ತುಂಡರಿಸಿದರು ಸೇಡು, ಸೇಡಿಗೆ ಸೇಡು, ರಕ್ತ ರಕ್ತಕ್ಕೆ ರಕ್ತ.
ಎಂಬುವ ಮಾತ್ಸರ್ಯದ ಹೊರತಾಗಿ ಮತ್ತಾವ ಆಸೆ ಆಕಾಂಕ್ಷೆಯು ನನ್ನ ನರಿಸಲು ಅಸಾಧ್ಯ. ಮತ್ತಾವ ಆಸೆ ಆಕಾಂಕ್ಷೆಯು ನನ್ನ ನರಿಸಲು ಅಸಾಧ್ಯ. ದುರ್ಯೋಧನ, ನಾನು ಸಹ ನಿಂತೆ ತೊಂಬತ್ತೊಂಬತ್ತು ಮಂದಿ ಸಹೋದರನೊಳಗೊಂಡು ಏಕ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರಿಂದ ಓಲೈಸಿಕೊಂಡು ರಾಜಾದಿ ರಾಜ ರಾಘವಾಧೀಶ್ವರ ಶತ ಸಹೋದರ ಶಗುನಿ ಸಾರ್ವಭೌಮ ಶಗುನಿ ಸಾರ್ವಭೌಮ ವಿಜಯತೆ ಶಗುನಿ ಸಾರ್ವಭೌಮ ವಿಜಯತೆ ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾದ. ಆದರೂ ಚಿಂತೆ ಇಲ್ಲ, ಆದರೂ ಚಿಂತೆ ಇಲ್ಲ. ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯ ನಾಡುನುಡಿಯಂತೆ ಹಡಿಗಡಿಗೆಯು 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 ನಿನ್ನ ಹಡ್ಡದಾರಿಗೆಳೆದು ಹಸ್ತಿನಾವತಿ ರತ್ನ ಸಿಂಹಾಸನವನು ರಕ್ತದ ಕೋಣೆಯಲ್ಲೇ ಮುಳುಗಿಸುವನು. ದುರ್ಯೋಧನನ ತೊಂಬತ್ತೊಂಬತ್ತು ಮಂದಿ ಸಹೋದರರ ಚಿನ್ನ ರುಂಡಗಳಿಂದ ನರಕದಲ್ಲಿ ನಿಮ್ಮ ನಿರಂಜನವನ್ನು ಮಾಡಿಸುವೆನು, ನರಕದಲ್ಲಿ ನಿಮ್ಮ ನಿರಂಜನವನ್ನು ಮಾಡಿಸುವೆನು. ದುರ್ಯೋಧನ ನರಕದ ಭಯಾನಕ ಹಿಂಸೆಗಿಂತಲೂ ಕುರುಕುರುಕ್ಷೇತ್ರದಲ್ಲಿ ನಿನಗಾಗುವ ಹಿಂಸೆ ಅತೀ ಭಯಾನಕ, ಅತೀ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೋಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವರಿಲ್ಲದಂತೆ ಮಾಡಿ ನರಕದ ಮಾರ್ಗವನ್ನೇ ಇಳಿಸುವೆ, ನರಕದ ಮಾರ್ಗವನ್ನೇ ಇಳಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಶಕುನಿ ಅಲ್ಲವಯ್ಯ, ಆ ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲೇ. ಬಾ ಬಾ ದುರ್ಯೋಧನ, ಬಾ ಸ್ವಲ್ಪ ಕಾಲ ವಿಶ್ರಾಂತಿ ಪಡೆಯೋಣ. ಸ್ವಲ್ಪ ಕಾಲ ವಿಶ್ರಾಂತಿ ಆಟ ಆಡೋಣವೇ? ಆಗಬಹುದು ಮಾವ. ನಿನ್ನ ಸಂಖ್ಯೆ ಎಷ್ಟು? ಎರಡು ನಾಲ್ಕು. ಮಾವ ನಿನ್ನ ಅಂಕಿ ಎಷ್ಟು? ಎರಡು 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 ಎರಡು. ಮಾವ ನಾನು ಮಾಡಿದ ಕಾರ್ಯ ಯುಕ್ತವಾಯಿತು. ಚಿಂತೆ ಏಕೆ ಕುರುರಾಜ, ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು
ದೂತನು ಇದೀಗ ಸಮಾಚಾರ ತಂದನಲ್ಲವೇ. ಮಾವ, ದೂತನ ವಿಚಾರ ಈ ದಾತನಿಗೇಕೆ ಮಾವ? ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಲಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆನು. ಆದರೆ ಜ್ಞಾತಿ ಹಿಂಸೆ, ಸ್ವಯುತ ಕಲಹ, ಇದು ಉಚಿತವೇ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಅವನ ಮಾತು ಪರಿಗ್ರಹವಲ್ಲ ಬಿಡು ದುರ್ಯೋಧನ. ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳೆ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ. ಏನು ಹೇಳಿದೆ ಪ್ರಿಯ ಸಹೋದರ? ಕೃಷ್ಣನು ಹಸ್ತಿನಾವತಿಯಲ್ಲಿ. ಹೌದು, ಹೋಗು ಹೋಗು ಸಹೋದರ, ಅತಿಥಿ ಸತ್ಕಾರವನ್ನು ಸಿದ್ಧಪಡಿಸಿ. ಆ ದರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುವುದಿಲ್ಲ. ಅಗ್ರಜಾನ್ವಿತಕ್ಕೆ ಎದು ನಂದನನು ಅಣ್ಣ, ಅಗ್ರಜಾನ್ವಿತಕ್ಕೆ ಎದು ನಂದನನು ದರಿದ್ರಾನ್ವಿತ ವಿಪುರ ಕಡೆಯ ನಮ್ ಸಂಧಿಸಲು ಅವನಾಗಲೇ ರಾಜಪ್ರಾಸಾದವನ್ನು ದಾಟಿ ಆ ವಿದುರನ ಮುರುಕು ಜೋಡಿಯನ್ನು ಆಶ್ರಯಿಸಿರುವನು. ಅವನದೆಷ್ಟು ಅವಹೇಳನ ಅಣ್ಣ? ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಮತ್ತೆ ವಿದುರನಂತ ಭಕ್ತರು ಆತನಿಗೆ ಮತ್ತಾರಿರುವರು. ಹೇಳಬಹುದು, ಇಂದು ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ಹೋಗು, ಹೋಗಿ ಅತಿಥಿ ಸತ್ಕಾರವನ್ನು ಸಿದ್ಧ. ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಒಪ್ಪದು ಒಪ್ಪದು. ದುರಾತ್ಮನಾದ ದ್ರೋಹಿಗಳ ಮನೋಮುರಿವೆ ನೀಕ್ಷಣ ಅಣ್ಣ, ದುರಾತ್ಮನಾದ ದ್ರೋಹಿಗಳ ಮನೋಮುರಿವೆ ನೀಕ್ಷಣ. ಮುಂಡರನ್ನು ಭೇದಿಸಿ ಕಲವಟಿಸಿ ಬರುವನ ಅಣ್ಣ, ಸಹೋದರ ಸಹೋದರ. ದುಶಾಸನ ದುಶಾಸನ ದುಶಾಸನ. ಮದಗಜಗಳಿಸುತ್ತಿದ್ದರೂ ಈ ಸಿಂಹಕ್ಕೆ ಸರಿಸಾಟಿ. ನನ್ನ ಸಹೋದರರನ್ನು ಶಾಸನ ಮಾಡಲು ನನಗೂ ಒಮ್ಮೊಮ್ಮೆ ದುಸ್ಸಾಧ್ಯವೆನಿಸಿ. ನೋಡಿದೆಯಾ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನ? ಅದಿರಲಿ, ಈಗ ಏನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಬಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ನಿನ್ನೀ ಅಪಮಾನವನ್ನು ಅದೇಗೆ ಸಹಿಸಿ ದುರ್ಯೋಧನ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವತರಿಸಿರುವನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಸ್ವರೂಪವೆಂದು ಯಾರು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು, ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ
ಅರುಳೂ ಮರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನಲ್ಲವೇ, ಇಂತಹವನಿಗೆ ಮನ್ನಣೆ ಗೌರವೇಶ್ವರ. ಹಾಗಾದರೆ ನನ್ನನ್ನು ಅಂದು ದ್ವಾರಕೆಗೆ ಏಕೆ ಕಳಿಸಿದ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಆ ನಂದ ಗೋಪಾಲಕನ ಮನೆಯ ಬಾಗಿಲಲ್ಲಿ ನಿಂತು ಸಂಧಿ ಯೋಚಿಸುವುದು ನನಗೆ ಉಚಿತವಾದ ಕಾರ್ಯವಾಗಿತ್ತೆ. ಅದಕ್ಕೊಂದು ಉದ್ದೇಶವಿತ್ತು. ಏನದು ಓ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತಲೂ ಅವನ ವಿಜಯೋನ್ಯೋತವಾದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣ, ನೀನು ನಮಗೆ ಬೇಡ, ನಿನ್ನ ಸೈನ್ಯ ಮಾತ್ರ ಸಾಕೆಂದು ನಿಸ್ಸಂಕೋಚದಿಂದ ಹೇಳಬಹುದಾಗಿತ್ತು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದ. ಕೃಷ್ಣನು ನೀನು ಹೇಳಿದಂತ ಮೋಸಗಾರನೇ ಇರಬಹುದು, ಆದರೆ ಆತನ ಮೇಲಿನ ವೈರತ್ವದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಪ ಪುಣ್ಯ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಇರಬಹುದು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ರಾಜ್ಯವನ್ನು ಕೊಟ್ಟೆಯಾದರೆ ನಿನ್ನೀ ವಿನಾಶಕ್ಕೆ ನೀನೇ ಕಾರಣ. ಅಲ್ಲವಯ್ಯ, ಕಬಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿನ ಹತ್ತು ನಶ್ವರವಾಯಿತು. ಪುನಃ ಅದನ್ನು ಹೊಂದುವುದೆಂದರೆ ನೀನು ಕೊಡುವುದಾದರೂ ಏನು? ಕ್ಷತ್ರಿಯ ವೀರರಿಂದ ಅನುಮುಕ್ತಳಾದ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷಕರ ಯಾಚನೆಯಾಗಿ ನೀಡುವುದು ನಿನಗೆ ಸಮ್ಮತವಲ್ಲದು. ಪಾಂಡವರು ರಾಜ್ಯವಾಗಿ ಅಂಗಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಕ್ಷಣಿಸಿ ಜಯಲಕ್ಷ್ಮಿಯ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿಯ ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಈ ವಿಚಾರದಲ್ಲಿ ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆಪದಲ್ಲಿ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ನೀವು ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಈ ವಿಚಾರದಲ್ಲಿ ನನ್ನೊಂದು ಸಲಹೆ ಇರುವುದು. ಏನದು ಮಾವಾ ನಿನ್ನ ಸಲಹೆ? ಸಮಯ ಬಂದಾಗ ತಿಳಿಸುವೆನು. ಆಗಲಿ ಮಾವಾ, ನಿನ್ನ ಸಲಹೆಯ ಹೊರತಾಗಿ ಈ ಕೌರವೇಶ್ವರನು ಯಾವ ಕಾರ್ಯವನ್ನು ಕೈಗೊಳ್ಳುವುದಿಲ್ಲ. ನಡೆ ಮಾವ, ನಡೆ. ದುರ್ಯೋಧನ ಪಾಯ್ 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 ಪ